ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣಿಸ್ ಕಿಚನ್. ಇವತ್ತಿನ ಆರೋಗ್ಯಕರವಾದ ರೆಸಿಪಿ ಬಾಳೆಕಾಯಿ ದಿಂಡಿನ ಪಲ್ಯ ಮತ್ತು ಬಸ್ಸಾರು ಮಾಡ್ತಾ ಇದ್ದೀನಿ. ವರ್ಷಕ್ಕೊಂದ್ಸಲ ಬಾಳೆಕಾಯಿ ದಿಂಡಿನ ತಿನ್ನಬೇಕು ಅಂತ ಹೇಳ್ತಾರೆ. ಪಲ್ಯ ಅಥವಾ ಕೂಟು, ಸಾಂಬಾರ್ ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು. ಹೊಟ್ಟೆಲಿರೋ ಕಲ್ಲನ್ನು ಕರಗಿಸುತ್ತೆ. ಅಕಸ್ಮಾತ್ ಊಟದ ಜೊತೆಗೆ ಹೊಟ್ಟೆ ಒಳಗಡೆ ಕೂದಲೋಗಿರುತ್ತೆ, ಅದನ್ನು ಸಹ ತೆಗೆದಾಕುತ್ತೆ ಅಂತ ಹೇಳ್ತಾರೆ. ಬನ್ನಿ ಆರೋಗ್ಯಕರವಾದ ರೆಸಿಪಿನ ಶುರು ಮಾಡೋಣ. ಮೀಡಿಯಂ ಸೈಜ್ದು ಎರಡು ಬಾಳೆದಿಂಡನ್ನು ತಗೊಂಡಿದ್ದೀನಿ. ಕಡಲೆಕಾಳು ಹುರುಳಿಕಾಳಿಂದ 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಕಡಲೆಕಾಳನ್ನ ಒಂದು ನೈಟ್ ನೆನೆ ಹಾಕಿದ್ದೀನಿ. ಹುರುಳಿಕಾಳನ್ನು ಹಾಗೆ ಡೈರೆಕ್ಟಾಗಿ ಬೇಯೋದಕ್ಕೆ ಹಾಕ್ತೀನಿ. ರುಬ್ಬೋದಕ್ಕೆ 1 ಸ್ಪೂನ್ ತೆಂಗಿನಕಾಯಿ ತುರಿ, 1 ಈರುಳ್ಳಿ, 1/2 ಸ್ಪೂನ್ ಮೆಣಸು, 1/2 ಸ್ಪೂನ್ ಜೀರಿಗೆ, 1 ಟೊಮೊಟೊ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1 ಗೆಂಡೆ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಇದು ಎಲ್ಲನೂ ನಾನು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು. ಬೇಳೆ ಸಾಂಬಾರು ಪುಡಿನ 2 ಸ್ಪೂನ್ ತೊಗೊಂಡಿದ್ದೀನಿ. ಗೋಲಿ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಬಾಳೆದಿಂಡು ಒಗ್ಗರಣೆಗೆ 2 ಈರುಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, 1 ಗೆಂಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆ ಹಸಿಮೆಣಸಿನಕಾಯಿ 3 ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಹೋಳು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲಿಕ್ಕೆ ಎಣ್ಣೆ. ಬಾಳೆಕಾಯಿ ದಿಂಡನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀರಿಗೆ ಹಾಕಬೇಕಾಗುತ್ತೆ ಕಟ್ ಮಾಡಿದ ತಕ್ಷಣ, ಇಲ್ಲಾಂದರೆ ಕಪ್ಪಾಗುತ್ತೆ. ಈಗ ಅದಕ್ಕೆ 1 ಹೋಳು ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಈ ಥರ ಹಿಂಡೋದ್ರಿಂದ ಬ್ಲ್ಯಾಕ್ ಬರಲ್ಲ, ತುಂಬಾ ಕಪ್ಪಾಗ್ಬಿಡುತ್ತೆ ಬರೀ ನೀರಿಗೆ ಹಾಕಿದ್ರೆ. ಇಲ್ಲಾಂದರೆ ನಿಮ್ಮಲ್ಲಿ ಸ್ವಲ್ಪ ಮಜ್ಜಿಗೆ ಇದ್ದರೂ ಸ್ವಲ್ಪ ಮಜ್ಜಿಗೆ ಹಾಕಿ ನೀರು ಜೊತೆಗೆ ಕಪ್ಪಾಗೋದಿಲ್ಲ. ಇವಾಗ ನೆನೆಸಿಟ್ಟಿರೋ ಕಡಲೆಕಾಳು ಹಾಗೆ ಹುರುಳಿಕಾಳನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ಕೋಬೇಕಾಗುತ್ತೆ 2 ಸಲ. ಕಾಳನ್ನು ನೀಟಾಗಿ ತೊಳ್ಕೊಂಡು ಕಾಳನ್ನು ಬೇಯಿಸೋದಕ್ಕೆ 4 ಗ್ಲಾಸ್ ನೀರನ್ನು ಹಾಕಬೇಕಾಗುತ್ತೆ. ಇವಾಗ ಹೆಚ್ಚಿಟ್ಟಿರೋ ಬಾಳೆಕಾಯಿ ದಿಂಡನ್ನು ಹಾಕ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 4 ವಿಷಲ್ ತಗೊಳ್ತೀನಿ. ಇದನ್ನು 4 ವಿಷಲ್ಗಿಂತ ಕಡಿಮೆ ತೊಗೊಳ್ಬೇಡಿ ಸ್ನೇಹಿತರೆ, ಯಾಕೆಂದರೆ ಬಾಳೆಕಾಯಿ ದಿಂಡು ಹುರುಳಿಕಾಳು ಬೆಂದಿರೋದಿಲ್ಲ. ಹಾಗಾಗಿ 4 ವಿಷಲ್ ಬಂದಾಗಿದೆ, ನೋಡ್ತಾ ಇದ್ದಾರಲ್ಲ, ಈ ಅದಕ್ಕೆ ಚೆನ್ನಾಗಿ ಬೆಂದಿರಬೇಕು. ಬಾಳೆದಿಂಡು ಕಾಳು ಎಲ್ಲನೂ ಬಸ್ಕೊಳ್ಳೋಣ. ಇವಾಗ ಕಟ್ಟು 1.5 ಗ್ಲಾಸಷ್ಟು ಬಂದಿದೆ. ಇವಾಗ ಬಸ್ಸಾರಿಗೆ ಎಲ್ಲ ಮಸಾಲನ ಹುರ್ಕೋಬೇಕಾಗುತ್ತೆ. ಒಲೆ ಮೇಲೆ ಬಾಣಲೆ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಕಾಳುಮೆಣಸು ಮತ್ತು ಜೀರಿಗೆ, ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ, ಅದನ್ನು ಹುರ್ಕೊಳ್ಬೇಕು. ಟೊಮೊಟೊನ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಬಸ್ಸಾರಿಗೆ ಸ್ವಲ್ಪ ಹುಣಸೆ ಹುಳಿ ರಸ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ತೆಂಗಿನಕಾಯಿನ ನಾನಿಲ್ಲಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ತೆಂಗಿನಕಾಯಿ ಹಾಕೋದು ಬೇಡ. ಬೇಯಿಸ್ಕೊಂಡಿರೋ ಕಾಳಿನಲ್ಲಿ 1/2 ಸೌಟಷ್ಟು ಕಾಳು ತೊಗೊಂಡಿದ್ದೀನಿ. ಬಾಳೆದಿಂಡನ್ನು ತೆಗೆದಾಕ್ಬಿಟ್ಟು ಬರೀ ಕಾಳನ್ನು ಮಾತ್ರ 1/2 ಸೌಟ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ. ಈ ಥರ ಕಾಳನ್ನು ರುಬ್ಬಿ ಬಸ್ಸಾರು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೊಂದು ಪಾತ್ರೆಗೆ ಹುಣಸೆ ಹುಳಿ ರಸ ಹಾಕ್ತಾ ಇದ್ದೀನಿ, ಹಾಗೆ ಬೇಳೆ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಒಂದು 1/2 ಗ್ಲಾಸಷ್ಟು ನೀರನ್ನು ಹಾಕಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಏಕೆಂದರೆ ಕಟ್ಟು ಇದೆ ಅಲ್ವಾ, ಕಾಳನ್ನು ಬೇಯಿಸ್ಕೊಂಡಿದ್ದು ಬಾಳೆದಿಂಡು ಕಾಳು ಎಲ್ಲನೂ ಅದು ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಹಾಗೆ ಇದ್ರ ಜೊತೆಗೆ ರುಬ್ಬಿಟ್ಟಿರೋ ಮಸಾಲನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀಲಿಕ್ಕೆ ಬಿಡಬೇಕು. ಸಾಂಬಾರು ಚೆನ್ನಾಗಿ ಕುದೀತಾ ಇರಲಿ. ಮತ್ತೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಾಗೆ ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಕೆಂಪುಗಾಗೋ ತನಕ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ 2 ದಪ್ಪ ಗಾತ್ರದ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಈ ಕಾಳು ಒಗ್ಗರಣೆಗೆ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿಗೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಉಪ್ಪು ಹಾಕೋಬೇಕಾಗತ್ತೆ. ಇದನ್ನು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಒಗ್ಗರಣೆಯಲ್ಲಿ ಈರುಳ್ಳಿ ಬೇಯೋ ತನಕ ಮತ್ತೊಂದು ಕಡೆ ಸಾಂಬಾರು ಬೇಯ್ತಾ ಇದೆಯಲ್ಲ, ಅದಕ್ಕೆ ನಾನು ಏನು ಬಸ್ಕೊಂಡಿದ್ದೆನಲ್ಲ ಆ ಕಟ್ಟನ್ನು ಸೇರಿಸ್ತೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಖಾರ ಎಲ್ಲ, ಹುಳಿ ಖಾರ ಎಲ್ಲ. ಇವಾಗ ಬಾಳೆದಿಂಡನ ಕಟ್ಟನ್ನು ಹಾಕ್ತಾ ಇದ್ದೀನಿ. ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನೇನು ಒಗ್ಗರಣೆಯಲ್ಲಿ ಹುರ್ಕೊಂಡಿದ್ದೆನಲ್ಲ ಆ ಈರುಳ್ಳಿನಲ್ಲಿ ಸ್ವಲ್ಪ ಒಗ್ಗರಣೆನ ತೆಗೆದು ಬಸ್ಸಾರಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಮತ್ತೊಂದ್ಸಲಿ ಬಸ್ಸಾರಿಗೆ ಒಗ್ಗರಣೆ ಮಾಡೋದೇ ಬೇಡ, ಕಾಳಿನಲ್ಲಿರೋ ಒಗ್ಗರಣೆನೇ ಹಾಕ್ತಾ ಇದ್ದೀನಿ.
ಇವಾಗ ಬಸ್ಸಾರು ರೆಡಿಯಾಗಿದೆ ಸ್ನೇಹಿತರೆ. ಉಳಿದಿರೋ ಒಗ್ಗರಣೆಗೆ ನಾನು ಕಾಳನ್ನು ಸೇರಿಸ್ತಾ ಇದ್ದೀನಿ, ಬಾಳೆದಿಂಡು ಕಾಳು ಎಲ್ಲನೂ. ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಕಾಯಿ ದಿಂಡಿನ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ. ಬಿಸಿ ಬಿಸಿ ಮುದ್ದೆ ರೈಸಿದ ಜೊತೆಗೆ ಬಾಳೆಕಾಯಿ ದಿಂಡಿನ ಪಲ್ಯ ಮತ್ತು ಬಸ್ಸಾರು ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ. ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹಾಕಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗೋಣ.